ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಇವತ್ತು ನಾನು ಅಯ್ಯಂಗಾರ್ ಶೈಲಿಯ ಈರುಳ್ಳಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈರುಳ್ಳಿ ಗೊಜ್ಜು ಮಾಡಲು ಬೇಕಾದಂತಹ ಸಾಮಗ್ರಿಗಳು, ಒಂದು ಚಮಚದಷ್ಟು ಧನಿಯಾ ತಗೊಂಡಿದ್ದೀನಿ, ಒಂದು 3 ಚಮಚದಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಇಲ್ಲಿ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಅರಿಶಿನ, ಒಗ್ಗರಣೆಗೆ ಇಂಗು, ಮತ್ತು ಇಲ್ಲಿ ಒಗ್ಗರಣೆಗೆ 1/4 ಟೀಸ್ಪೂನಷ್ಟು ಸಾಸಿವೆ, ಮತ್ತು 1 ಚಮಚ ಮಸಾಲೆ ರುಬ್ಬೋದಕ್ಕೆ ಒಟ್ಟು 1.5 ಚಮಚದಷ್ಟು ಸಾಸಿವೆನ ತಗೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಅಚ್ಚ ಖಾರದ ಪುಡಿ 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ ಪೌಡರು ಕೂಡ 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಸಾಂಬಾರ್ ಈರುಳ್ಳಿ ಅಂತ ನಾನು ಇಲ್ಲಿ ಸಣ್ಣದ ಇವನ್ನ ಸಣ್ಣ ಇರುವಂಥ ಈರುಳ್ಳಿನೇ ತೊಗೊಂಡಿರೋದು. ಇದನ್ನ ಮೇಲಿನ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು 1/4 ಕೆಜಿಯಷ್ಟಿದೆ. ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ, 1 ಟೀಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಹುರಿಯೋ ಅವಶ್ಯಕತೆ ಇಲ್ಲ, ಇಲ್ಲಿ ಎಲ್ಲವೂ ಹಾಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿಬಿಟ್ಟು ನೀರು ಆ ನಂತರ ನೀರು ಹಾಕಿ ರುಬ್ಕೊಳ್ಬೇಕಾಗತ್ತೆ. 1 ಚಮಚ ಧನಿಯಾ, 1 ಚಮಚ ಸಾಸಿವೆ, ಇಲ್ಲಿ ಒಣ ಕೊಬ್ಬರಿ. ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿ ಮಾಡಿರೋ ಈಗ ಮಸಾಲೆಗೆ 1/4 ಕಪ್ನಷ್ಟು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಒಗ್ಗರಣೆಗೆ 1 ಪಾತ್ರನ ಇಟ್ಕೊಂಡಿದ್ದೀನಿ, 1/2 ಟೀಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಚಿಟಿಕೆಯಷ್ಟು ಅರಿಶಿನನ ಹಾಕ್ಕೊಳ್ಳೋಣ. ಹಾಗೆ 1 ಚಿಟಿಕೆಯಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ಮತ್ತು ಇವು ಸಿಪ್ಪೆ ತೆಗೆದಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಸಣ್ಣ ಈರುಳ್ಳಿ ಸಂತೆಯಲ್ಲಿ ಸಿಗುತ್ತೆ. ಇದು ಈ ಥರ ಸಣ್ಣ ಈರುಳ್ಳಿ ಸಿಗದೆ ಇದ್ರೆ ಉದ್ದುದ್ದಾಗಿ ಈರುಳ್ಳಿನ ದೊಡ್ಡ ಈರುಳ್ಳಿನೇ ಕಟ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾವು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿರ್ತೀವಲ್ಲ, ಅದನ್ನ ರಸನ ತೆಗೆದ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ಈ ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಇದಕ್ಕೆ ಮೇಲೆ 1 ಎಕ್ಸ್ಟ್ರಾ 1 ಕಪ್ನಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ. ಆ ನಂತರ ಇದಕ್ಕೆ ಸಾಂಬಾರ್ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಬೆಲ್ಲ ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಈಗ ಇದು ಕುದಿತಿರ್ಬೇಕಾದ್ರೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈ ಜಾರ್ನಲ್ಲಿ ರುಬ್ಬಿಟ್ಕೊಂಡಿದ್ದೆ ಮಸಾಲೆನ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಈಗ ರುಬ್ಬಿರೋ 1 ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ 6-7 ನಿಮಿಷದವರೆಗೂ ಕುದಿಯೋದಕ್ಕೆ ಬಿಡೋಣ. ಈಗ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಮಸಾಲೆ ಆರೋಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ, 1 ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಅದಕ್ಕೂ ಮೊದಲು ನಾನು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎತ್ತಿಟ್ಟಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇಲ್ಲಿ. ಈಗ 1 ಬೌಲ್ಗೆ ಸರ್ವ್ ಮಾಡ್ಕೊಡ್ತೀನಿ. ಈಗ ನೋಡಿ, 1 ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅಯ್ಯಂಗಾರ್ ಶೈಲಿಯ ಒಂದು ಈರುಳ್ಳಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ಥರ 1 ಸಣ್ಣ ಈರುಳ್ಳಿ ಸಿಗದೇ ಇದ್ದರೂ ಪರವಾಗಿಲ್ಲ, 1 ದೊಡ್ಡ ಸೈಜಿನ ಈರುಳ್ಳಿನೇ
ಉದ್ದುದ್ದಗೆ ಕಟ್ ಮಾಡಿ ಕೂಡ ಮಾಡ್ಕೋಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೊಟ್ಟಿ ಚಪಾತಿ ಮತ್ತು ಮುದ್ದೆ ಜೊತೆನೂ ಕೂಡ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮಸ್ಕಾರ, ಧನ್ಯವಾದಗಳು.